ಐತಾಳ್ ಶೇಷವನ. Sheshavana, the sanctuary of snakes and herbs, opens up the new world of traditional life cycles. Sheshavana, the heaven for snakes and plantation of medicines, is a great contribution of Dr. Ravindranath Ital, a herpetologist and Ayurvedic practitioner, to the mankind. It is situated in a small town called Puttur, which is 50 kilometers away from the district center Mangalore of Karnataka. Puttur is a part of our pristine Western Ghats, which is a home for reptiles. The visitors of Sheshavana can witness the biodiversity with different species of medicinal plants and many varieties of snakes. The rescue center called Sheshavana gives shelter to hundreds of snakes. It is not only nectar to the people who gets bitten by the poisonous snakes, but also to poisonous snakes themselves. Dr. Ital, known as a snake doctor, is a rare personality one could meet. Ups and downs in the life ultimately brought Dr. Ital to a completely different spot of life. Dr. Ital, an animal lover, is basically a commerce graduate. After graduation, he took up banking profession. Losing his ancestral property in the rule of declaration, he attempted to commit suicide. But people rescued him from death. That was the Punarjanma for him. His rebirth, in turn, gave life to hundreds of people and thousands of snakes. ಪೋಸ್ಟಲ್ಲಿ ಹೋಮಿಯೋಪತಿ ಕೋರ್ಸನ್ನು ಮಾಡಿಕೊಂಡೆ. ಆಮೇಲೆ ಆರ್ ಎಂ ಪಿ ಅಂತ ಆಯುರ್ವೇದದಲ್ಲಿ ನಮ್ಮದು ಮನೆತನ ಆಯುರ್ವೇದಿಕ್ ಮನೆತನ, ಅಜ್ಜ ಅಜ್ಜಿಂದು ಕೂಡ. ಸೊ ಅದೆಲ್ಲ ಒಂದು ಸರ್ವಿಸ್ ತೊಗೊಂಡು ಇನ್ನೊಬ್ಬರು ಅಂಡರ್ ವರ್ಕ್ ಮಾಡಿಬಿಟ್ಟು ಆಗ ಆರ್ ಎಂ ಪಿ ಅಂತ ತೊಗೊಂಡೆ. ಆಮೇಲೆ ಅದನ್ನು ಮಾಡ್ತಾಯಿದ್ದೆ. ಅದು ನನಗೇನೋ ಒಂದು ಸಾಧನೆ ಮಾಡಬೇಕೇನೋ, ಅಡ್ವೆಂಚರ್ ಲೆಫಲ್ ಸಾಯ್ಬೇಕಂತಿತ್ತು, ಯಾರು ಮಾಡೋದು ಮಾಡಬೇಕಂತ. ಆಗ ಇಲ್ಲಿ ಪುತ್ತೂರಲ್ಲಿ ಮನ್ಮಥ್ ಕುಮಾರ್ ಅಂತಿದ್ರು, ಅವರು ಹಾವು ಹಿಡಿತಿದ್ರು ಮೊದಲು. ಆಮೇಲೆ ಅವರು ಸ್ಟಾಪ್ ಮಾಡಿದರು. ಆಗ ಯಾರು ಇಲ್ಲ ಅಂತೇಳಿ ಜನ ಹೆದರ್ತಾ ಇರುವಾಗ ನಂಗೆ ಅದೇ ಯಾಕೆ ಹೋಗಬಾರ್ದು, ಕಚ್ಚಿದ್ರೆ ನಾನು ಸಾಯೋದು ಅಷ್ಟೇ ಅಲ್ವ, ಅದು ಬದುಕಿದ್ರೆ ಅಷ್ಟು ಜನ ಇದಾಗ ಸೇವ್ ಆಗ್ತಾರೆ, ಹಾವು ಸೇವ್ ಆಗುತ್ತಲ್ವ ಅಂತ. ಹಾಗೆ ಡೈರೆಕ್ಟಾಗಿ ಬೇರೆಯವ್ರ ಹತ್ರ ಹಿಡಿಯೋದು ಕೇಳಲಿಕ್ಕೆ ಹೋದೆ, ಯಾರೂ ಹೇಳಿಕೊಡಲಿಲ್ಲ. ನಾನೇ ಅಡ್ವೆಂಚರ್ ಲೈಫಲ್ಲಿ ಸೀದಾ ಹಿಡಿದೆ. ಬಂದಾಗ ಹಿಡಿದು ಸಾಕ್ಲಿಕ್ಕೆ ಪ್ರಾರಂಭಿಸಿದೆ, ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಬಂದೆ. ಆಮೇಲೆ ಬೇರೆ ಬೇರೆ ವಿಷಯ ಗ್ರಂಥಗಳನ್ನು ಸ್ಟಡಿ ಮಾಡಿದೆ. ಆಮೇಲೆ ಜನಪದ ಮೂಲಿಕ ವೈದ್ಯನ ಸ್ಟಡಿ ಮಾಡಿದೆ, ಅವ್ರು ಕೊಡೋಂಥ ಔಷಧಿ ಬಗ್ಗೆ ನೋಡಿದೆ. ಆಮೇಲೆ ನನ್ನದೇ ಆದ ಮೆಥಡಲ್ಲಿ ನಾನು ಔಷಧಿಗಳನ್ನು ಒಂದು ಕ್ರೋಢೀಕರಿಸಿ ಅದನ್ನು ಒಂದು ಬಾಂಡ್ ಬರೆದಿಟ್ಟು ನಾನು ಹಾವನ್ನು ಕಟ್ಸ್ಕೊಳ್ತಾ ಇದ್ದೇನೆ. ಹೆಚ್ಚು ಕಮ್ಮಿಗೆ ಸತ್ತರೆ ನಾನು ಸಂಶೋಧನೆಗೋಸ್ಕರ ಸಾಯ್ತಾ ಇದ್ದೇನೆ, ಬದುಕಿದರೆ 100 ಜನ ಬದುಕ್ತಾರೆ ಅಂತ ಹೇಳಿಬಿಟ್ಟು ಬರೆದಿಟ್ಟು, ಇದಕ್ಕೆ ಯಾರು ಹೊಣೆ ಇಲ್ಲ, ನಾನೇ ಹೊಣೆ ಅಂಥೇಳಿ ನನ್ನ ಫ್ರೆಂಡ್ ಹತ್ತಿರದವರು ಜಾನ್ ವರ್ಗೀಸ್ ಅಂತ ಫಾರ್ಮಸಿಸ್ಟ್ ಇದ್ದರು ಗೌರ್ಮೆಂಟ್ ಆಸ್ಪತ್ರೆಗಳು. ಸೊ ಅವ್ರ ಹತ್ರ ಇಂಥ ಬೇರೆಯವ್ರನ್ನ ಹೀಗೆ ಕೊಡಿ, ಏನಾದರೂ ಆಗದ್ದು ನೀವು ಆಸ್ಪತ್ರೆ ಕೊಂಡೋಗಿ ಅಂಥೇಳಿ ಹೇಳಿದೆ. ಫಸ್ಟ್ ನಾಗರ ಕಡಿಸ್ಕೊಂಡೆ. ಆಮೇಲೆ ವಿಷಯ ಏರಿದ ಮೇಲೆ, ಲಕ್ಷಣ ಬಂದ ಮೇಲೆ, ಅಂದರೆ ಕಣ್ಣು ಮಂಜಾಗೋದು, ಮಾತಾಡಲಿಕ್ಕೆ ಕಷ್ಟವಾಗೋದು, ಆದ ಮೇಲೆ ಇಂಥ ಬೇರೆ ಕೊಡಿ ಅಂತ ಹೇಳಿದೆ. ಅವ್ರು ಕೊಟ್ಟರು, ಬದುಕಿದೆ. ಆಮೇಲೆ ಒಂದು ವಾರದ ನಂತರ ವೈಪರ್ನ ಕಡಿಸ್ಕೊಂಡೆ, ಮಂಡಲಧಾವ ಅಂತ, ಅದು ಸಕ್ಸಸ್ ಆದೆ. ಆಮೇಲೆ ಅವರೆಲ್ಲ ಆಸ್ಪತ್ರೆ ಮದ್ದು ಇಲ್ಲದಾಗ, ನೋಡಿ ಇಲ್ಲಿ ಪುತ್ತೂರಿಂದ ಮಂಗಳೂರು 50 ಕಿಲೋಮೀಟರ್ ಆಗುತ್ತೆ, ನೋಡಿ ಅಲ್ಲಿ ಆ ಥರ ಔಷಧಿ ಕೊಡ್ತಾರೆ, ನೀವು ಹೋಗ್ಬೋದು ಅಂತ ಹೇಳಿದರು. ಸೊ ಹಾಗೆ ಇಲ್ಲಿ ಪೇಷಂಟ್ ಬರಲಿ ಶುರು ಆದರು. ಸೊ ಹಾಗೆ ಇಷ್ಟೊತ್ತಿಗೆ ನಾನು 1,000 ಮಿಕ್ಕಿ ಔಷಧಿ ಕೊಟ್ಟಿದ್ದೇನೆ, ಆದರೆ ಒಂದು ಕೇಸು ನನ್ನ ಹತ್ರ ಡೆತ್ ಆಗಿದೆ. ಬಹಳ ಬೇಸರ ಸಂಗತಿ ಅದು. ಆದರೆ 99 ಜನ ಆಸ್ಪತ್ರೆಯಲ್ಲಿ ಆಗೋದಿಲ್ಲ, ಇನ್ನು ರಿಟರ್ನ್ ಮನೆ ಕೊಂಡೋಗಿ ಅಂತ ಹೇಳಿರುವಂಥದ್ದು ಕೂಡ ನಾನು ಸಕ್ಸಸ್ ಮಾಡಿದ್ದೇನೆ. ಅಲ್ಲದೆ ಕಿಡ್ನಿ ಫೇಲ್ ಆಗಿ ಇನ್ನು ಇಲ್ಲಿ ಡಯಾಲಿಸೇ ಮಾಡಬೇಕಂತ ಹೇಳಿದ್ರು ಕೂಡ ಡಯಾಲಿಸ್ ಇಲ್ಲದೆ ನಾನು ಕ್ಯೂರ್ ಮಾಡಿದ್ದೇನೆ. ಆದರೆ ಇವ್ರು ಹಾಗಲ್ಲ, ಪುರೋಹಿತರು, 80 ಆಗಿದೆ, ಜ್ಯೋತಿಷಿಗಳು ಬೇರೆ. ನಾನು ಬದುಕೋದೇ ಇಲ್ಲ, ನೀವು ಮದ್ದೇ ಮಾಡಬೇಡಿ ಅಂತ ಹೇಳ್ತಾ ಮಾತಾಡ್ತಾ ಇದ್ದವರು, ಒಂದು ಡೋಸ್ ಕೊಡಬೇಕಾದ್ರೆ ಅವರು ಅಡ್ಡ ಬಿದ್ದು ತೀರ್ಬೇಕು. ನೌ ಹಿ ಲಿವ್ಸ್ ವಿತ್ ಸ್ನೇಕ್ಸ್ ಅಂಡ್ ಪ್ಲಾಂಟ್ಸ್ ಆಫ್ ಡಿಫ್ರೆಂಟ್ ಕೈಂಡ್ ಅರೌಂಡ್ ಹಿಮ್. ಹಿಸ್ ಡೈಲಿ ರುಟೀನ್ ಇಸ್ ಟು ಫೀಡ್ ದ ಸ್ನೇಕ್ಸ್ ಅಂಡ್ ಗಿವ್ ಮೆಡಿಸಿನ್ಸ್ ಟು ದೋಸ್ ಹೂ ಗಾಟ್ ಬಿಟನ್ ಬೈ ದ ಸ್ನೇಕ್ಸ್. ಹಿಸ್ ಚಿಲ್ಡ್ರನ್ have no artificial toys. They play with snakes. No wonder the family lives along with these endangered creatures as one among them. Ital's legacy doesn't stop here. He has built a rescue center for the snakes.
It is a hospital for the snakes. Live specimens home Sarpaloka with 24 species of snakes. It is lively and a first-hand experience to onlookers who get educated and revert from killing snakes, including poisonous ones like king cobra, cobra, common krite, hump-nosed pit viper, Russell's viper, saw-scaled viper, Malabar pit viper, and non-poisonous snakes like common worm snake, python, brown sand boa, striped keelback, banded razor, among others, are in his collection. Wherever Ital finds the snake which is troubled by humankind, he will go and rescue them, bring them to Sheshavana, treats injured snakes, and translocates them to the nearby forest area. People around the village will call him if they find any poisonous snakes in their house. People are afraid of these poisonous snakes which visit houses very frequently. He encourages people not to be afraid and save those unique species. ಇಲ್ಲಿ ನಾನು ಹೌಸ್ ಹಾಕಲಿಕ್ಕೆ ಮುಖ್ಯ ಉದ್ದೇಶ ಜನ ಹಾವನ್ನೆಲ್ಲ ಹಳ್ಳಿಯಲ್ಲಿ ಕುಂದಾಗ್ತಾ ಇದ್ರು ವಿಷ ಅಂತ ತಪ್ಪು ತಿಳ್ಕೊಂಡು ಸೊ ಇಲ್ಲಿ ಸಾಕಿದ್ರಿಂದ ಇಲ್ಲಿ ಔಷಧಿ ಬಂದವರು ಅಥವಾ ಹಾವು ಕಚ್ಚಿ ಬಂದವರಿಗೆ ಆ ಹಾವನ್ನು ತೋರಿಸಿ ಇದು ವಿಷ ಇಲ್ಲ ನೀವು ಹೆದರಬೇಡಿ ಇದು ಸಾಯಿಸಬೇಡಿ ಅಂತ ಧೈರ್ಯ ತುಂಬ್ತಿದ್ದೇನೆ ಆಗ ಶಾಲೆ ಮಕ್ಕಳು ಎಲ್ಲ ಇಲ್ಲಿ ಬಂದು ನೋಡಿದವರು ವಿಷ ಇಲ್ಲ ಅಂತೇಳಿ ಈಗೀಗ ಒಂದು 25 ವರ್ಷದಿಂದ ಮಾಡ್ತಾ ಇದ್ದೇನೆ ಈಗ ಜನ ನೋಡಿದ್ಕೊಳ್ಳೆ ಅಲ್ಲಿ ಡಾಕ್ಟರ್ ಹೇಳಿದ್ದಾರೆ ವಿಷ ಇಲ್ಲ ಅಂತ ಹೇಳ್ಕೊಂಡು ಇದು ಕೊಲ್ಲೋದು ಬೇಡಪ್ಪ ಇದನ್ನು ಬಿಡುವ ಅಂತ ಹೇಳ್ತಾರೆ ವಿಷ ಇದ್ರೂ ಏನು ಮಾಡಬೇಕು ಇಂಥ ಒಂದು ಹಾವು ಬಂದು ಅಂತ ಕೇಳ್ತಾರೆ ಸೊ ಅದನ್ನು ದೂರ ಕೊಲ್ಲಲ್ಲಿ ಹೊರಗಡೆ ಹಾಕಿ ಹೋಗ್ತದೆ ಪುನಃ ಬರಲ್ಲ ಅಂತ ಹೇಳ್ತಾನೆ ಈ ರೀತಿ ಎಷ್ಟೊಂದು ಹಾವುಗಳು ಉಳಿತಾ ಇದೆ ಜನ ಭಯದಿಂದ ಕಡಿಸ್ಕೊಂಡು ಆಸ್ಪತ್ರೆ ಓಡಿ ಬರೋದು ಕೂಡ ತಪ್ತಾ ಇದೆ In South Canada, since people worship cobras, they cannot kill them or hurt them as a ritual. So, they call Ital to catch those snakes. Ital, while catching the snakes, advises people not to hurt or kill the snakes. He conducts awareness programs to the surrounding villagers to save these species. If people find snake eggs or baby snakes which are damaged or got hurt due to sowing work, they immediately inform Dr. Ital. He goes to the spot and rescues them. He will take care of damaged eggs till hatching with the artificial method of incubation. Then he takes those snakes and leaves them in the forest for their natural life. Breeding rare and endangered species is the vision of Dr. Ital. Samanya jana ಫೋನ್ ಮಾಡಿ ಕರೆಯುವಂಥದ್ದು ತುಂಬ ಜನ ಫೋನ್ ಮಾಡ್ತಾರೆ ನಮ್ಮ ಮನೆಯೊಳಗೆ ಹಾವುಂಟು ತೋಟದಲ್ಲುಂಟು ಅಂತ ಹೇಳ್ಕೊಂಡು ತೋಟದಲ್ಲ ಹಾವಿದ್ರೆ ನಾನು ಹಿಡಿಯೋಕೆ ಹೋಗಲ್ಲ ನ್ಯಾಚುರಲ್ಲು ಅದೃಷ್ಟಕ್ಕೆ ಅದಿರುತ್ತೆ ಅಂತ ಮನೆಯೊಳಗಿದ್ದರೆ ಗೋಡೌನ್ಲಿದ್ದರೆ ಅಥವಾ ಮನೆಯ ಕೆಳಗೆ ತೋಟದಲ್ಲಿದೆ ಅದು ಹೋಗುವುದೇ ಇಲ್ಲ ಅಂತ ಆದಲ್ಲಿ ಅಂಥ ಸಂದರ್ಭದಲ್ಲಿ ಮಾತ್ರ ನಾನು ಹಿಡೀಲಿಕ್ಕೆ ಹೋಗ್ತೇನೆ ನಾನು ಇದುವರೆಗೆ 193 ಕಾಳಿಂಗ ಸರ್ಪವನ್ನು ಹಿಡಿದೇನೆ ಅಲ್ಲದೆ ಕಾಳಿಂಗ ಸರ್ಪಕ್ಕೆ ಚಿಕಿತ್ಸೆ ಕೊಡ್ತೇನೆ ಮೈಸೂರು ಝೂವಲ್ಲಿ ಇರುವಂಥ ಎರಡು ಕಾಳಿಂಗ ಸರ್ಪಗಳಿಗೆ ನಾನು ಚಿಕಿತ್ಸೆ ಕೊಟ್ಟಿದ್ದೇನೆ ಅಲ್ಲದೆ ರೆಟಿಕೊಲೇಟ್ ಪೈಥನ್ ಮೈಸೂರು ಝೂವಲ್ಲಿ ಇರೋದಕ್ಕೆ ಅದು ಪಸ್ಸಾಗಿ ಸಾಯ್ತೆ ಅನ್ನೋ ಸಂದರ್ಭದಲ್ಲಿ ಅದನ್ನು ಕೂಡ ನಾನು ಕ್ಯೂರ್ ಮಾಡಿದ್ದೇನೆ ಅಲ್ಲದೆ ಮಂಗಳೂರು ಪಿಲಿಕುಳದಲ್ಲಿ ಕಿಂಕೊಬ್ರು ಕೂಡ ನಾನು ಚಿಕಿತ್ಸೆ ಕೊಟ್ಟಿದ್ದೇನೆ ಪರಸಿನಕೊಡು ಕಿಂಕೊಬ್ರು ಕೂಡ ಚಿಕಿತ್ಸೆ ಕೊಟ್ಟಿದ್ದೇನೆ ಅಲ್ಲೇ ವೆಟರ್ನರಿ ಡಾಕ್ಟರ್ ಹ್ಯಾಂಡಲ್ ಮಾಡ್ತಾ ಇರಲಿಲ್ಲ ಆಗ ನಾನೇ ಹೋಗ್ತಾ ಇದ್ದೆ ಈ ರೀತಿ ಹಾವುಗಳಿಗೆ ನಾನು ಚಿಕಿತ್ಸೆ ಕೊಡ್ತಾಯಿದ್ದೇನೆ ನಮ್ಮಲ್ಲಿಗೂ ಎಷ್ಟೋ ಜನ ಪೆಟ್ಟಾದ ನಾಗರೋಗಗಳನ್ನ ಹೆಬ್ಬಾವುಗಳನ್ನ ತಗೊಂಡು ಬರ್ತಾರೆ ಇಲ್ಲಿಗೆ ಸೊ ನಾನಿಲ್ಲಿ ಚಿಕಿತ್ಸೆ ಕೊಟ್ಟು ಗುಣ ಮಾಡಿ ಪುನಃ ಬಿಡ್ತಾ ಇದ್ದೇನೆ To prepare medicines for snakes, he himself goes to the forest and collects herbs. He has a unique way of nurturing the snakes unlike other zoos. Snakes under his roof are lucky enough to have semi-natural life. The snakes, which usually live for 10 years in the natural environment, have lived for more than 15 years in Sarpaloka because of the proper care provided to them. Snakes get live rats and lizards. Black cobra and python can have rich lunch of live rat snakes. You may wonder how these are made possible. For this, Dr. Ital has created a special mechanism. Dr. Ital keeps rat catching cages in the grocery shops and houses. Whenever a rat is trapped in the cage, the shop owners will inform the doctor. Even if there are lizards in the neighboring house, Ital catches those. Rat snakes in the neighborhood also will be caught by Ital to serve the snakes. These live creatures are nutritious food for the cobra, python, etc. The snakes in his shelter needs
60 lizards, 20 rats, 2 big chickens, 2 rat snakes and 20 chicks or chicken eggs weekly. He has well-wishers at Puttur town who contribute regularly for this endeavor. Rest of the money he puts himself from his pocket. He has treated about 1,000 patients who are suffering at different stages after snake bite. He will always be ready with the medicines at least for 4 patients. ಅದೇ ನನಗೆ ಒಮ್ಮೆ ಹಾವು ಕಚ್ಚಿ ಮೂರು ದಿನದಿಂದ ಸತತವಾಗಿ ನಾನು ಬೇರೆ ಕಡೆಯಿಂದ ಇಲ್ಲಿ ಆಸ್ಪತ್ರೆಯಲ್ಲಿ ಎಲ್ಲೂ ಔಷಧಿ ನನ್ನಲ್ಲೇ ಬರ್ತಾಯಿದ್ರು ಪೇಷಂಟು. 4ನೇ ದಿವಸ ನನ್ನ ಹತ್ರ ಔಷಧಿ ಖಾಲಿಯಾಗಿತ್ತು. ನನಗೆ ರಾತ್ರಿ ಹಾವು ಹಿಡಿಯುವಾಗ ಕಚ್ಚಿತ್ತು, ದೊಡ್ಡ ನಾಗರಹಾವು. ಬರುವಾಗ ಮಾತಾಡೋ ಸ್ಟೇಜನ್ನು ಕಳ್ಕೊಂಡಿದ್ದೆ. ಆ ಸ್ಟೇಜಿನಲ್ಲಿ ಒಬ್ಬರು ಈಶ್ವರಿ ಗಿಡದ ಬೇರನ್ನು ನೆಡಲಿಕ್ಕೆ ಅಂತ ಒಂದು ತಂದುಕೊಟ್ಟಿದ್ರು ಗಿಡವನ್ನು. ಅದರ ಬೇರನ್ನು ಲಿಂಬೆಳಿ ರಸ್ತೆಯಲ್ಲಿ ಅರ್ದು ತೊಗೊಂಡೆ, ಮಾತಾಡೋ ಸ್ಟೇಜ್ ಬಂದೆ. ಆಮೇಲೆ ಇನ್ನೊಂದು 4 ಗಂಟೆ ಟೈಮ್ ಇದೆ, ಬೆಳಿಗ್ಗೆ ನೋಡೋಣ ಅಂತ. ಪುನಃ 4 ಗಂಟೆಗೂ ಬೆಳಗಾಗಿರಲಿಲ್ಲ, ಅಷ್ಟೊತ್ತಿಗೆ ಪುನಃ ಜಾಸ್ತಿ ಆಯಿತು. ಆಗ ಮಂಗಳೂರಲ್ಲಿ ಸರ್ಕಾರಿ ಆಸ್ಪತ್ರೆ ವೆನ್ಲಾಕ್ ಅಂತಿದೆ, ಅಲ್ಲಿ ನಾನು ಕರ್ಕೊಂಡೋದ್ರು. ಅಲ್ಲಿ ಹೋಗುವಾಗ ಮಾತಾಡೋ ಸ್ಟೇಜ್ ಕಳ್ಕೊಂಡಿದ್ದೆ. ಅಲ್ಲಿ ಡಾಕ್ಟ್ರು ಬಂದು ಅವರೊಟ್ಟಿಗೆ ಒಂದು 5-6 ಜನ MD ಸ್ಟಡಿ ಮಾಡೋರು ಬಂದು ಆ ಮೇನ್ ಡಾಕ್ಟ್ರು ಹೇಳ್ತಿದ್ರು, ನೋಡಿ ಇದು ರಸಲ್ ಸೈಪರ್ ಬೈಟು, ಇದು ಹೀಗಾಗುತ್ತೆ. ನಾನು ಹೇಳ್ತೇನೆ, ಅವ್ರು ಹೇಳ್ದಂಗೆ ಅರ್ಥ ಆಗುತ್ತೆ, ನಾನು ಹೇಳಿದ ಅವ್ರಿಗೆ ಅರ್ಥ ಆಗೋದಿಲ್ಲ. ನೋಡಿ ಇದು ಕೋಬ್ರ ಅಂತ ಹೀಗೆ ತೋರಿಸ್ತೀನಿ, ಕೋಬ್ರ ಬೈಟು ರಸಲ್ ಸೈಪರ್ ಅಲ್ಲ ಅಂದರೆ ಆ ಪ್ರಾಯದ ಡಾಕ್ಟರ್ ಹೇಳ್ತಿದ್ದಾರೆ, ಇಲ್ಲ ಇದು ರಸಲ್ ಸೈಪರ್, ನೋಡಿ ಹೀಗಾಗುತ್ತೆ ಹೀಗಾಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದಾರೆ. ನಾನು ಒಟ್ಟಿಗೆ ನನ್ನ ಫ್ರೆಂಡು ಅವರ ಹೆಂಡತಿ ಅಲ್ಲಿ ಸ್ಟಾಫ್ ನರ್ಸ್ ಆಗಿದ್ದಾರೆ, ಅವನು ಹುಡ್ಕೊಂಡು ಹೋಗಿದ್ರು. ಸೊ ಆಗ ನನಗನ್ನಿಸ್ತು ಇವ್ರು ನನ್ನ ಎಕ್ಸ್ಪೀರಿಯನ್ಸಲ್ಲಿ ನನ್ನ ಸಾಯಿಸ್ತಾರೆ ಅಂತ. ಮತ್ತು ನನ್ನ ಫ್ರೆಂಡ್ ಅವರು ನರ್ಸ್ ಅವರು ಸ್ಟಾಫ್ ಅವನು ಕರ್ಕೊಂಬಂದರು, ಆಮೇಲೆ ಇವನ್ನೆಲ್ಲೋ ನೋಡಿದಾಗಿದೆ ಅಂತ ಹೇಳಿದ್ರು. ಮತ್ತೆ ನನಗೆ ಟ್ರೀಟ್ಮೆಂಟ್ ಕರ್ಕೊಂಡೋದ್ರು. ಆಮೇಲೆ ಮತ್ತೊಂದು 4 ಗಂಟೆ ಮೇಲೆ ಎಚ್ಚರ ಆಯಿತು. ಮತ್ತೆ ನಾನು ಹೇಳಿದೆ, ಇನ್ನು ನಾನು ಬಸ್ ಇದ್ದೀರಾ, ಇನ್ನು ನಾನು ನನ್ನ ಟ್ರೀಟ್ಮೆಂಟೇ ಮಾಡ್ಕೊಳ್ತೇನೆ. ಆದರೂ ಕೂಡ ಈ ಕೈಯಲ್ಲಿ ಇನ್ನೂ ಮಾರ್ಕಿದೆ, ಇದಿಷ್ಟು ಜಾಗ ಪಸ್ಸಾಗಿಬಿಡ್ತು, ಮೆಡಿಸಿನ್ ಕೊಡೋ ಲೇಟಾಗಿಬಿಟ್ಟು. ಸೊ ಅದನ್ನು ಕ್ಯೂರ್ ಮಾಡ್ಕೊಂಡು ಆಮೇಲೆ ಇವಾಗ ಯಾವಾಗಲೂ ಕೂಡ ಒಂದು 4 ಜನರಿಗೆ ಇರೋಷ್ಟು ಯಾವಾಗಲೂ ರೆಡಿ ಇರುತ್ತೆ. ಮತ್ತು ನಾನು ಹೋಗೋಗಲು ಕೊಂಡೋಗ್ತೇನೆ. ಇದು ನಂಗೆ ಬೈಟಾಗಲು ಕಾರಣ ನನ್ನ ಮಿಸ್ಟೇಕ್ ಅಲ್ಲ. ನಾನು ಹಿಡಿಯುವಾಗ ಟಾರ್ಚ್ ಹಾಕಿ ಹಿಡಿದುಕೊಂಡ್ರು, ಅದು ಬುಸ್ಕುಡಿತಂತ ಟಾರ್ಚನ್ನು ಹಿಂದೆ ಕಳ್ಕೊಂಬಿಟ್ರು, ನನಗೆ ಕಾಣಲಿಲ್ಲ, ನನ್ನ ಕೈ ಹಾಕಿ ಆಗಿತ್ತು, ಹಾಗೆ ಕಚ್ಚಿತ್ತು. Patients are very happy about the treatment. For them, he is God. Some patients who lost hope in the life got back their breath. He started curing different types of problems caused due to poison. Gangrene is one such success story. People with heavy gangrene are treated under him and got cured completely when the allopathic medicine could not cure them. In fact, his treatment for gangrene is said to be very effective and people come from far-off places seeking cure for this ailment. He has also treated kidney failure due to poison. His dedication in the field of snake and treatment of snake bites is immense. And we know that there are various poisons among snakes, of which the cell which gets destroyed because of the snake bite is beyond our allopathic practice. The later patients present to you, the wound infection becomes more and more and is difficult for us to treat. Since last 5 years, I have shown a few of my patients for the benefit of the patients, and they have found wonderful result by taking whatever Dr. Ital prescribes them. And not only that, his knowledge about snake is such that even at night, whenever there is emergency bite of unknown, his ability to diagnose, identify and treat is wonderful. Basically, whenever there is extensive cell damage and necrosis because of the snake bite, it's easy for an allopathic doctor to treat, because antibiotic requirement and the various problems which are generated as a result of snake bite, like kidney failure, cannot be treated by any other modality of medicine. Whereas once the infection gets settled and the extensive necrosis, probably because skin grafting does not take up with the snake bite, whereas with the native medicine by Dr. Ital, it has shown wonderful result amongst a lot of patients. We always, whenever we have got difficulty in treating those type of big wounds, we always give him a call and he treats it for us. Dr. Ital gives medicines to various skin diseases and the burnt skin, etc. To collect the ingredients for medicines, he travels through forest. Sunday and Monday, he keeps for the medicinal plants collection.
50% of the ingredients he buys from the pharmaceutical companies and the rest is from the nature. Sheshavana, a beautiful collection of medicinal plants, is one of the best places to study various herbs. Dr. Ital has about 1,000 very rare varieties of medicinal plants. With the 3 acres of land sanctioned by the government on lease, Dr. Ital created a land of Dhanvantari in Sheshavana. In 1/4 acres of land, he has planted 600 varieties of medicinal plants, making this place number one in the state for the study of medicinal plants is the ultimate dream of Ital. With his selfless service to mankind and snake species, he was able to get the permission from Animal Welfare Board to have a rescue center. In recognition of his unmatchable contribution to nature, the government has awarded Rajiv Gandhi Environment Protection Award to Dr. Ital. In appreciation of his achievement, the governor of Karnataka felicitated him on the occasion of Independence Day. Dr. Ital registered his organization as Sheshavana Charitable Trust. In the corridor of snakes, one can enjoy the fresh medicinal air at Sheshavana with thousands of herbs around. Sheshavana is the gift of Ital to future generations, which is moving away from natural life.